ನಿರಾಶೆ ಆಯಾಸಗಳ ದೆಸೆಯಿಂದ ಸೋತ ನನಗೆ ನನ್ನ ಮರಳುತನ ತೀರ ವ್ಯಕ್ತವಾಯಿತು. ಈ ಗ್ರಾಮದವರು ವರ್ಷಕ್ಕೆ 10 ದನ 100 ಕರುಗಳನ್ನು ಏನೂ ವ್ಯಥೆಯಿಲ್ಲದೆ ಹುಲಿರಾಯನಿಗೆ ಕೊಡುತ್ತಿದ್ದಾರೆ. ಹಾಲಿಲ್ಲದೆ ನರಳುತ್ತಿದ್ದ ಒಂದು ಬಡ ನರಹುಲಿ ನನ್ನ ದನವನ್ನು ಕದ್ದುದಕ್ಕೆ ಏಕೆ ಅಳಬೇಕು ಎಂದು ನೆನೆದು ಹೂ ಎಂದೆ. ಆ ವೃದ್ಧ ದಂಪತಿಗಳು ತಮ್ಮ ಕೇಳಿಕೆಗೆ ಅದು ನನ್ನ ಉತ್ತರ ಎಂಬುದಾಗಿ ತಿಳಿದರು. ನನಗೆ ಅಲ್ಲಿರಲು ಆತಂಕವಿರಲಿಲ್ಲ. ಈ ಕಾಡಿನ ರಾಜ್ಯದಲ್ಲಿ ದಿನ ಕಳೆದು ರಾತ್ರಿಯಾಗುವುದು, ಆ ರಾತ್ರಿ ಹೋಗಿ ತಿರುಗಿ ಹಗಲಾಗುವುದು ಶಕ್ಯವೇ ಎನಿಸುತ್ತಿತ್ತು. ನನ್ನ ಸಮಸ್ಯೆಯನ್ನು ಇಂಗಿತದಿಂದಲೇ ತಿಳಿದುಕೊಂಡಂತೆ ಗೋಪಾಲಯ್ಯ ಮಧ್ಯಾಹ್ನ ನಮ್ಮ ಕಾಟುಮೂಲೆ ನಾರಾಯಣನ ಮನೆಗೆ ಹೋಗಿ ಬರುವ, ಅದು ಬಹಳ ಚಂದವಾದ ತಾವು, ನಿಮಗೂ ಅದನ್ನು ನೋಡಿದರೆ ಸಂತೋಷವಾದಿತು ಎಂದರು. ನಾನು ಬೆಳಗಿನ ಸಮಸ್ಯೆಯನ್ನು ಯೋಚಿಸಿ ನನ್ನಷ್ಟಕ್ಕೆ ಈಗೆಲ್ಲಾದರೂ ಸುತ್ತಾಡಿ ಬರುತ್ತೇನೆ ಅಂದೆ. ಅವರು ಬೆಳಿಗ್ಗೆ ನನಗೂ ಏನು ಮಹಾ ಜಂಬರವಿಲ್ಲ, ಮೊದಲು ನಮ್ಮ ಮನೆಯ ಹಿಂದಿನ ಗುಡ್ಡವನ್ನು ಹತ್ತಿ ಇಳಿಯುವ, ಆದರೆ ಮುಳ್ಳು ಚುಚ್ಚಿತು ಕುತ್ತಿ ಕಂತಿತು ಎಂದು ದೂರಬೇಡಿ ಎಂದು ನುಡಿದರು. ಅವರೊಡನೆ ಅಲದಾಟಕ್ಕೆ ಹೊರಡಲು ಅನುವಾದೆ. ಅವರು ಕೈಗತ್ತಿಯೊಂದನ್ನು ಹಿಡಿದುಕೊಂಡು ನನ್ನ ಮಾರ್ಗದರ್ಶಕರಾದರು. ಅಂಗಳದಿಂದ ತೋಟದೊಳಕ್ಕೆ ಕಾಲಿರಿಸಿ ಅದರ ಉದ್ದಕ್ಕೂ ತಣಸಾದ ನೆಲವನ್ನು ತುಳಿದು ನಡೆದೆವು. ತೋಟವು ಕಾಲುವೆಯನ್ನು ನೀರಿನಿಂದ ಉಕ್ಕಿಸುತ್ತಿದ್ದ ಬೆಟ್ಟದ ಅಬ್ಬಿಯೊಂದು ಇದಿರಾಯಿತು. ಕುಣಿಯುವ ಆ ಬೆಟ್ಟದ ಕನ್ಯೆಯನ್ನು ಕಂಡು ಮರುಳಾದ ನಾನು, ಎಷ್ಟು ಚೆಲುವಿನ ತಾವನ್ನು ಹುಡುಕಿ ಮನೆ ಮಾಡಿಕೊಂಡಿದ್ದೀರಿ ಅಂದೆ. ಅಯ್ಯೋ, ಇದರ ಅಪ್ಪನಂತಹ ಅಬ್ಬಿ ಈ ಗುಡ್ಡಗಳಲ್ಲಿ ಎಷ್ಟು ಬೇಕು ನಿಮಗೆ ಅಂದರು ಅವರು. ನಿಜ, ನಮ್ಮ ದಾರಿಯುದ್ದಕ್ಕೂ ಅಬ್ಬಿಗಳ ಲಾಸ್ಯವೇ ಲಾಸ್ಯ. ಅವುಗಳನ್ನು ನೋಡುತ್ತಾ ಬಂಡೆಗಳಿಂದ ಬಂಡೆಗಳಿಗೆ ಜಿಗಿಯುತ್ತಾ ತಮ್ಮ ಹಾದಿಗೆ ಅಡ್ಡವಾಗುತ್ತಿದ್ದ ಓಟೆ ಬಿದಿರುಗಳ ಕಾಂಡಗಳನ್ನು ಬದಿಗೆ ತಳ್ಳುತ್ತಾ ಸಾಗುತ್ತಿದ್ದ ನನಗೆ ಮೈ ಎಚ್ಚರವಿರಲಿಲ್ಲ. ಗೋಪಾಲಯ್ಯ, ನೋಡಿ, ಈ ಅಪ್ಪಳ ಕರಿದ ವಾಸನೆ ಉಂಟಲ್ಲ, ಅದು ಕನ್ನಡಿ ಹಾವಿನದ್ದು ಎಂದರು. ಆ ಮಾತಿನ ತಲ ಬುಡ ನನಗಾಗದೆ ಕನ್ನಡಿ ಎಂದು ಮಾತು ನುಡಿದೆ ನಾನು. ಗೋಪಾಲಯ್ಯ ನನ್ನ ಸೌಂದರ್ಯದ ಕನಸನ್ನು ಸಂಪೂರ್ಣವಾಗಿ ಹರಿದೊಗೆಯುವಂತೆ ತಮ್ಮ ಸಹಗ್ರಾಮವಾಸಿಗಳಾದ ಅನೇಕ ಹಾವುಗಳನ್ನು ಕುರಿತು ಬಣ್ಣಿಸಿದರು. ಆ ಭೀಕರ ವರ್ಣನೆಗಳಿಂದ ಸೌಂದರ್ಯ ಮೋಹ ನಷ್ಟನಾದ ನಾನು ಕಾಲು ನೋಡಿ ಹೆಜ್ಜೆ ಹಾಕಿ ಎಂದ ಅವರ ಮಾತುಗಳನ್ನು ಕೇಳಿದ ಬಳಿಕಂತೂ ಪ್ರತಿಯೊಂದು ಬಂಡೆಯ ಸಂದಿನಲ್ಲೂ ಒಂದೊಂದು ಹಾವನ್ನು ಕಾಣತೊಡಗಿದೆ. ಗೋಪಾಲಯ್ಯ ಅಬ್ಬಿಗಳ ಹಾದಿಯನ್ನು ಬಿಟ್ಟು ಗಿಡಗಳನ್ನು ಸವರುತ್ತಾ ಅಳುವನ್ನು ಹೊಕ್ಕರು. ಅವರನ್ನು ಹಿಂಬಾಲಿಸಿದ ನನಗೆ ದಾರಿಗೆಟ್ಟಂತಾಯಿತು. ಕೆಲವು ಕ್ಷಣಗಳ ಕಾಲ ನಾವು ಕಾಡಿನಲ್ಲಿ ಕುರುಡಾಗಿ ಅಲೆದು ತಿರುಗಿ ಮತ್ತೊಂದು ಕಾಲು ದಾರಿಯನ್ನು ಸೇರಿದೆವು. ನೋಡಿ, ಇದು ನಮ್ಮ ದಾರಿಯಲ್ಲ, ಬದಲು ಕಾಟಿ ಕಾಡನೆಗಳ ಸಂಚಾರದ ಮಾರ್ಗ. ಇದನ್ನೇ ಹಿಡಿದು ಆಚೆ ಸಂಪಾಜೆ, ಈಚೆ ಸುಬ್ರಹ್ಮಣ್ಯ ಶಿರಾಡಿಗಳನ್ನು ಸೇರಬಹುದು ಎಂದರು. ನನಗೆ ಹಾವುಗಳ ವಿಷಯದ ಕನಸು ಮಾಯವಾಗಿ ಕಾಟಿ ಕಾಡಾನೆಗಳ ಬಿಂಬ ಕಾಣಿಸತೊಡಗಿತು. ನಡೆದು ಕಾಡು ಬೆಳೆ ಕಳೆಯಿತು. ಆಳೆತ್ತರದ ಹುಲ್ಲು ತುಂಬಿದ ಒಂದು ಬಯಲು ಬಂದಿತು. ಅದರ ನಡುವಣಿಂದ ಹಾದು ಆ ಬೆಟ್ಟದ ಕುಡಿಯನ್ನೇರಿದವು. ಸುದೈವದಿಂದ ಅಲ್ಲಿನ ಹುಲ್ಲು ಕತ್ತಿಗಿಂತಲೂ ಎತ್ತರವಾಗಿ ಬೆಳೆಯಲಿಲ್ಲವೆಂಬುದರಿಂದ ನಮ್ಮ ರುಂಡಗಳು ಸ್ವತಂತ್ರವಾಗಿದ್ದವು. ನನ್ನ ತಲೆಯು ಗೋಪಾಲಯ್ಯನವರ ತಲೆಯನ್ನು ಕಾಣುವುದಕ್ಕೂ ಅವರ ಮುಖವು ನನ್ನ ಮುಖವನ್ನು ನೋಡುವುದಕ್ಕೂ ಸಾಧ್ಯವಾಗಿತ್ತು. ಗೋಪಾಲಯ್ಯನವರು ಪೂರ್ವಕ್ಕೆ ಮುಖ ಮಾಡಿ
ಇದು ಕುಮಾರ ಪರ್ವತ, ಇದು ನಮ್ಮ ಶೇಷ ಪರ್ವತ, ಇದು ಸಿದ್ಧ ಪರ್ವತ ಎಂದು ತೋರಿಸಿದ್ದಲ್ಲದೆ ಅಲ್ಲಿನ ದಂತ ಕಥೆಗಳನ್ನು ಹೇಳಿದರು. ಅಲ್ಲಿ ಇನ್ನೂ ತಪಸ್ಸು ಮಾಡುತ್ತಿರಲೇಬೇಕಾದ ಸಿದ್ಧ ಸಾಧ್ಯರ ವಿಚಾರವನ್ನು ಕಂಡವರಿಗಿಂತಲೂ ಸೊಗಸಾಗಿ ಬಣ್ಣಿಸಿದರು. ಮೇಲೆ ಮುದ್ರಿಕೆಯಾಗಿ ಎಷ್ಟು ನಿಜವೋ ಎಷ್ಟು ಸುಳ್ಳೋ ಜನರು ಅನ್ನುತ್ತಾರೆ ಎನ್ನುತ್ತಿದ್ದರು. ನನ್ನ ದೃಷ್ಟಿ ಎಲ್ಲವನ್ನೂ ಕುಕ್ಕುವ ಬಿಸಿಲ ಜಳದ ಕೆಳಗೆ ನಿಶ್ಚಲವಾಗಿ ನಿಂತ ನೀಲ ಪರ್ವತ ಶ್ರೇಣಿಯನ್ನೇರಿತು. ನಾವು ನಿಂತ ಬೆಟ್ಟದ ಇಳುಕಲೇ ಕಣಿವೆಯಾಗಿ ಪರಿಣಮಿಸಿ ಅಲ್ಲಿಂದ ತಿರುಗಿ ಬೆಟ್ಟದ ಸಾಲಾಗಿ ಎದ್ದು ಕುಮಾರ ಪರ್ವತದಲ್ಲಿ ಲೀನವಾಯಿತು. ಆ ನೋಟದ ಭವ್ಯತೆ ನನ್ನ ಮನಸ್ಸನ್ನು ಬೆರಗುಗೊಳಿಸಿತು. ನಮ್ಮ ನಾಡಿಗೆ ಇದೊಂದು ಗೌರಿ ಶಂಕರವೆನಿಸಿತು. ನಿಮ್ಮ ಊರು ಕೈಲಾಸವಯ್ಯ ಎಂಬ ನನ್ನ ಹೊಗಳಿಕೆಯ ಮಾತನ್ನು ಕೇಳಿ ಗೋಪಾಲಯ್ಯ ನಕ್ಕರು. ನೋಡಿ, ಈ ಕೈಲಾಸಕ್ಕೆ ನಾನು ನಮ್ಮ ಊರಿನ ಇತರ ಗಣಗಳು ಹುಲ್ಲಿಗೋ ಸೊಪ್ಪಿಗೋ ಆಗಾಗ ಬರುವುದುಂಟು. ನಿತ್ಯವೂ ಇವನ್ನೇ ನೋಡುತ್ತಾ ಎಲ್ಲೋ ತಿರುಗಾಡುತ್ತಿರುವ ನಮಗೆ ಇದು ಬರಿಯ ಬೆಟ್ಟ. ಏನೋ ಪೇಟೆಯಿಂದ ಬರುವ ನಿಮ್ಮಂಥವರು ಅದರ ಚಂದವನ್ನು ಬಣ್ಣಿಸಿದರೇನೇ ಅದು ಚಂದವೆಂದು ನಮಗೆ ತಿಳಿಯಬೇಕು. ಆ ಕಣ್ಣು ಪೇಟೆಯವರಿಗಿರದೆ ನಮಗೆಲ್ಲಿದೆ ಎಂದರು. ಹಾಗೇನಿಲ್ಲ, ಪೇಟೆಯವರಿಗೂ ಇಂಥ ಬೆಟ್ಟಗಳ ನೋಟಗಳು ಬೇಕಾಗಿಲ್ಲ. ಅವರಿಗೆ ರೂಪಾಯಿ ನೋಟುಗಳನ್ನು ಕಂಡರೆ ಕುಮಾರ ಪರ್ವತದಷ್ಟು ದೊಡ್ಡದಾಗಿ ಕಾಣುತ್ತವೆ. ಅವರು ನಕ್ಕರು. ನಿಜ, ಪೇಟೆಯಲ್ಲಿ ಕಾಸಿಲ್ಲದೆ ಯಾವುದೂ ಆಗುವುದಿಲ್ಲ. ಅಲ್ಲಿ ದುಡ್ಡೇನೆ ದೊಡ್ಡಪ್ಪ, ಆದರೆ ಹಳ್ಳಿಯವರಿಗೂ ಹಣ ಬೇಡವೆಂದಲ್ಲ. ರೂಪಾಯಿ ನೋಟು ಕಹಿಕುತ್ತವೆಂದಲ್ಲ, ಆದರೆ ಎಷ್ಟು ಸಂಗತಿಗಳಲ್ಲಿ ದುಡ್ಡಿಲ್ಲದೆಯೂ ಇಲ್ಲಿ ನಡೆಯುತ್ತದೆ. ಇಲ್ಲಿ ಬೇಕಾದ ಒಡವೆಗಳನ್ನೆಲ್ಲ ನಾವೇ ಬೆಳೆಯಿಸುತ್ತೇವೆ. ಊರಲ್ಲಿ ನಮಗೆ ಹಣದ ಅವಶ್ಯಕತೆ ಇರುವುದಿಲ್ಲ. ಪೇಟೆಯ ಹಂಗೂ ಕಡಿಮೆ. ಆದರೆ ಭಟ್ಟರೆ, ಇಂತಹ ಸ್ವರ್ಗ ಕಣ್ಣ ಮುಂದೆ ಎದ್ದರೂ ನಿಮಗೆ ಮನುಷ್ಯರ ಒಡನಾಟ ಬೇಕೆನಿಸುವುದಿಲ್ಲವೇ? ಈ ಮೂಲೆಯಲ್ಲಿ ಇದ್ದು ಇದ್ದು ಬೇಸರ ಬರುವುದಿಲ್ಲವೇ ಎಂದು ಕೇಳಿದೆ. ಗೋಪಾಲಯ್ಯ ನಗುತ್ತ, ಬೇಸರ ಬಾರದಿರುತ್ತದೆಯೇ? ಬೇಸರ ಎಲ್ಲಿದ್ದರೆ ಬರುವುದಿಲ್ಲ? ಎಲ್ಲಿದ್ದರೆ ನಿತ್ಯದ ಕೆಲಸದಲ್ಲಿ ಸಮಯ ಹೇಗೋ ಸಾಗುತ್ತಿದೆ. ಹಾಗೆ ತೀರ ಬೇಸರವಾದರೆ ಆಚೆ ನಮ್ಮ ದೇರಣ್ಣನ ಮನೆಗೋ ಆಚೆ ನಮ್ಮ ನಾರಾಯಣನ ಮನೆಗೋ ಹೋಗಿ ಬರುತ್ತೇನೆ. ತಿಂಗಳಿಗೊಮ್ಮೆ ಸುಬ್ರಹ್ಮಣ್ಯದ ತನಕವೂ ಹೋಗಿ ಬರಬಹುದು. ಬೆಳಗ್ಗೆ ಹೋಗಿ ಸಂಜೆಗೆ ಬಂದರಾಗಿದಲ್ಲ, ಬೇಸರ ಹೋಗಲಿಕ್ಕೇನಾಗಬೇಕು? ಅಂತೂ ಅರಿಯೇ, ಪ್ರಾಯಶಃ ಪೇಟೆಯಲ್ಲಿ ಬೆಳೆದ ನಿಮ್ಮಂತಹವರಿಗೆ ಹಾಗೆನಿಸುತ್ತಿರಬೇಕು. ಕೊನೆಗೆ ಎಲ್ಲವೂ ಅಭ್ಯಾಸವಾದ ಹಾಗೆ ಅಲ್ಲವೇ? ಆದರೆ ಇಷ್ಟು ಮಾತ್ರ ನಿಜ, ನನ್ನಂಥವನು ತಿಂಗಳಿಗೆ 100 ರೂಪಾಯಿ ಕೊಡುತ್ತೇನೆಂದರೂ ಇಲ್ಲಿಯೇ ಇದ್ದು 6 ತಿಂಗಳು ಸಮಯವನ್ನು ಕಳೆಯಲಾರೆ. ಗೋಪಾಲಯ್ಯ ನನ್ನ ಉತ್ತರದಿಂದ ತೃಪ್ತರಾದರೂ ಇಲ್ಲವೋ ತಿಳಿಯದು. ನಾನು ನಿಂತಲ್ಲಿಯೇ ನಿಂತು ನೋಡುವಷ್ಟು ನನ್ನ ಮನದಣಿಯೇ ನೋಡಿಯಾಯಿತು. ಆ ಬಳಿಕ ಇನ್ನು ಹೋಗುವ ಎಂದೆ. ಅವರು ತಿರುಗಿ ಮಾರ್ಗದರ್ಶಕರಾಗಿ ಆದಿಯ ಹುಲ್ಲನ್ನು ಆಚೀಚೆ ಬಗೆಯುತ್ತಾ ಮುಂದುವರೆದರು. ತಿರುಗಿ ಕಾಡು ಬಂದಿತು. ಇಬ್ಬರು ಮುಂದಕ್ಕೆ ನಡೆದವು. ಅವರಲ್ಲಿ ತಿರುಗಿ ಮಾತಿನ ಉತ್ಸಾಹ ಕಾಣಿಸಲಿಲ್ಲ. ನಡೆದ ದಣಿವಿನಿಂದ ನನ್ನಲ್ಲಿ ಮಾತುಗಳಿಗೆ ಉಸಿರು ಸಾಕಾಗಲಿಲ್ಲ. ಹಾಗೆಯೇ ಮುಂದುವರಿಯುತ್ತಿದ್ದ ಗೋಪಾಲಯ್ಯನವರು ಒಮ್ಮೆಗೆ ನಿಂತರು. ಆದಿಯಲ್ಲಿ ಬಿದ್ದ ಆನೆಯ ಲದ್ದಿಗಳನ್ನು ನನಗೆ ತೋರಿಸಿ, ನೋಡಿ, ಇನ್ನೂ ಇದರಿಂದ ಹಬೆ ಹೋಗುತ್ತಿದೆ. ರಾತ್ರಿ ಇಲ್ಲಿಗೆ ಆನೆಗಳು ಬಂದಿರಬೇಕು. ಇದೇ ದಾರಿ ನಮ್ಮ ಕಾಟು ಮೂಲೆಯ ತೋಟಕ್ಕೆ ಹೋಗುತ್ತದೆ. ಮಧ್ಯಾಹ್ನ ಹೋಗಿ ನಾವು ವಿಚಾರಿಸಿ ಬರಬೇಕಾಯಿತು. ನಮ್ಮ ನಾರಾಯಣನ ಅವಸ್ಥೆ ಏನಾಗಿದೆಯೋ ಎಂದರು. ಏನು, ಆನೆಗೀನೆಗಳು ನಿಮ್ಮ ತೋಟಕ್ಕೆ ನುಗ್ಗುವುದುಂಟೆ ಎಂದು ಕೇಳಿದೆ. ನುಗ್ಗುವುದೂ ಉಂಟು,
ಹಾಗೆಯೇ ನುಗ್ಗಿ ತೋಟವನ್ನೇ ನುಗ್ಗು ನುರಿ ಮಾಡುವುದೂ ಉಂಟು. ಆನೆಯ ಹಿಂಡನ್ನು ತಡೆಯುವಂಥ ಬೇಲಿಯನ್ನು ಮಾಡಲು ಬಂದೀತೆ ಹೇಳಿ. ಏನಾದರೂ ಗುಂಡಿನ ಹೆದರಿಕೆಯನ್ನು ತೋರಿಸಿದರೆ ಅವು ಹೊರಟು ಹೋಗಲೂಬಹುದು. ಗುಂಡನ್ನು ಆರಿಸಬಹುದು, ಆದರೆ ಅವನ್ನು ಕೊಲ್ಲುವ ಹಾಗಿಲ್ಲವಲ್ಲ, ಅವನ್ನು ಕೊಲ್ಲುವ ಹಾಗಿಲ್ಲ ಎಂದು ಅವಕ್ಕೂ ಗೊತ್ತಾಗಿದೆ. ಮುಂದೆ ಬಹಳ ಹೊತ್ತಿನ ತನಕ ಅವರು ಮಾತನಾಡಲಿಲ್ಲ, ನಾನೂ ಮಾತನಾಡಲಿಲ್ಲ. ಮೆಲುಗಾಳಿಯೊಂದು ನಾವಿದ್ದೆಡೆಗೆ ಬೀಸಿತು. ಕೆಳಗಣ ಕಣಿವೆಯಲ್ಲಿ ಹರಿಯುತ್ತಿದ್ದ ಹಳ್ಳದ ನೀರಿನ ನಗುವು ನಮಗೆ ಕೇಳಿಸಿತು. ಅದರಿಂದ ನಾನು ಹತ್ತಿರ ಎಲ್ಲೋ ಹೊಳೆ ಹರಿಯುವ ಆಗಿದೆಯಲ್ಲ ಎಂದನು. ಹೊಳೆ ಇಲ್ಲೇ 100 ಗಜದ ಕೆಳಗೆ ಇದೆ. ಇಷ್ಟರ ತನಕ ಎದುರುಗಾಳಿಯಿಂದ ಅದರ ಸದ್ದು ಕೇಳಿಸಲಿಲ್ಲ. ಈಗ ಗಾಳಿಯ ದಿಕ್ಕು ಬದಲಿಸಿತು. ನದಿಯ ಮೊರೆತ ಚೆನ್ನಾಗಿ ಕೇಳಿಸುತ್ತಿದೆ ಅಲ್ಲವೇ? ಈ ಹೊಳೆಯು ಯಾವುದನ್ನು ಸೇರುತ್ತದೆ ಎಂದು ನಾನು ಕೇಳಿದೆ. ಇಲ್ಲಿನ ಎಲ್ಲ ಹೊಳೆಗಳು ಹಳ್ಳಗಳು ಸೇರುವುದು ಕುಮಾರಧಾರೆಯನ್ನು ಎಂದರು ಅವರು. ಕಟ್ಟ ಕಡೆಗೆ ಸಮುದ್ರಕ್ಕೇನೆ ಅನ್ನಿ, ಯಥಾ ಗಚ್ಚತಿ ಸಾಗರಂ ಎನ್ನುವ ಹಾಗೆ ಎಲ್ಲ ನೀರು ಅಲ್ಲಿಗೆ. ಯಾಕೆ? ನದಿ ಸ್ನಾನವಾಗಬೇಕೆ? ನೀರು ಚೆನ್ನಾಗಿದೆ, ತಂಡಿ ಮಾತ್ರ ಹೆಚ್ಚು. ಒಂದು ಮುಳುಕು ಹಾಕುವ ತನಕವೂ ಚಳಿ. ಮೆಂದರೂ ಮೇಯುವ ಒಳೆಯ ನೀರಿನ ಋಣ ಹಾಳು ಪುತ್ತೂರಿಗೆ ಎಲ್ಲಿಂದ ಬರಬೇಕು ಎಂದೆ ನಾನು. ಮೇಯುವ ಪಂಚೆ ತಂದೆ ಆಗಬೇಕಲ್ಲವೇ? ಮನೆಗೆ ಹೋಗಿ ಬರುವುದಾದರೆ 1 ಮೈಲಿ ಸುತ್ತು ಹೆಚ್ಚಾಗುತ್ತದೆ. ಸುತ್ತಾಟವಾಗಬಹುದು, ಬಟ್ಟೆಯನ್ನು ತಂದರೆ ಒಗೆಯಬಹುದಲ್ಲ, ಅಲ್ಲಿ ಬಟ್ಟೆ ಒಗೆಯುವ ಕಲ್ಲುಗಳಿರಬಹುದಲ್ಲ. ಕಲ್ಲುಗಳಿಗೆ ಈ ಊರಲ್ಲಿ ಬರಗಾಲವೇ ಎಂದರು ಗೋಪಾಲಯ್ಯ. ಅಲ್ಲಿಂದ ನಾವು ನೇರವಾಗಿ ಕೆಳಕ್ಕಿಳಿದು ಬಳಿಕ ಕಾಡನ್ನು ಕಳೆದು ಚಿಕ್ಕದಾದ ತೋಡನ್ನು ದಾಟಿ ಗದ್ದೆಗಳನ್ನು ತುಳಿದಾಯಿತು. ನಡೆದು ಮನೆಯ ತೋಟವನ್ನು ಸೇರಿ ಅಂಗಳಕ್ಕೆ ಬಂದೂ ಆಯಿತು. ನಡುವೆ ಹಾದಿಯುದ್ದಕ್ಕೂ ಗೋಪಾಲಯ್ಯ ಏನನ್ನೂ ಮಾತನಾಡಲಿಲ್ಲ. ಅವರ ಮನಸ್ಸು ಮಾತಿನ ಸರಣಿಯಲ್ಲಿ ಲೀನವಾಗಿರಲಿಲ್ಲ. ಬೆಟ್ಟದ ಕುಡಿಯಿಂದ ಇಳಿದ ಗಳಿಗೆಯಿಂದಲೂ ಅವರ ಕಣ್ಣುಗಳು ತುಂಬ ಅಸ್ಥಿರವಾಗಿರುವಂತೆ ನನಗೆ ಕಾಣಿಸಿದವು. ಮಾತುಗಾರಿಕೆಗೆ ಸರಣಿಯೂ ಇದ್ದಿರಲಿಲ್ಲ, ಮಾತಿನ ವಿಷಯದಲ್ಲಿ ಆಸಕ್ತಿಯೂ ತೋರಿ ಬರಲಿಲ್ಲ. ಅವರಾಡಿದಂಥ ಕೆಲವೇ ಮಾತುಗಳು ನಡೆದ ಹಾದಿಯಷ್ಟೇ ಅಡ್ಡದಿಡ್ಡಾಗಿ ಸೆರೆಗು ತಪ್ಪಿ ಹಿಡಿದು ಸಾಗಿದ್ದವು. ಗೋಪಾಲಯ್ಯನವರು ಮನೆಯೊಳಕ್ಕೆ ಹೋಗಿ ಮರೆತು ಹೋದ ನಸ್ಯದ ಬುಡ್ಡಿಯನ್ನು ತಂದು ಒಂದು ಚಿಟಿಕಿ ನಸ್ಯವನ್ನು ಸೇವಿಸಿದರು. ಅದರಿಂದ ಎಚ್ಚರಗೊಂಡು ಮುಂದಿನ ಕೆಲಸ ನಿರ್ಧರಿಸುವಂತೆ ನನಗೊಂದು ತುಂಡು ಬಟ್ಟೆ ಒಗೆಯುವ ಸಾಬೂನನ್ನು ತಂದುಕೊಟ್ಟು ಎಂದು ಹೋಗುವ ಎಂದರು. ಮನೆಯ ಮೆಟ್ಟಲನ್ನು ಇಳಿಯುತ್ತಾ ಕತ್ತನ್ನು ತಿರುಗಿಸಿ, ಶಂಕರಿ, ಇವರಿಗೆ ನದಿಯ ಸ್ನಾನವಾಗಬೇಕಂತೆ, ಸ್ನಾನ ಮಾಡಿಸಿಕೊಂಡು ಬರುತ್ತೇನೆ ಎಂದರು. ಅದನ್ನು ಕೇಳಿ ಆಕೆ ಹೊರಕ್ಕೆ ಬಂದು, ಇಲ್ಲಿ ಬಿಸಿನೀರು ಇರುತ್ತಾ? ಚಳಿ ದಿವಸದಲ್ಲಿ ಅವರು ಹೊಳೆ ನೀರಿನ ಸ್ನಾನ ಮಾಡಬೇಕೇ ಎಂದು ಕೇಳಿದರು. ನೀರು ಅಷ್ಟೊಂದು ತಂಡಿಯಾಗಿದ್ದರೆ ಮೀಯದ ಹಿಂದಕ್ಕೆ ಬರುತ್ತೇವೆ, ನಿಮ್ಮೂರ ಹೊಳೆಯನ್ನು ನೋಡುವ ಎಂಬ ಆಸೆಯಾಗಿದೆ, ನೋಡಿ ಬರಬಹುದಲ್ಲ ಎಂದೆ ನಾನು. ಹೋಗಿ ಬನ್ನಿ, ಅಲ್ಲದೆ ಇಲ್ಲಿ ಅಡಿಗೆಯೂ ಆಗಿಲ್ಲ, ಸುಮ್ಮನೆ ಕುಳಿತು ಮಾಡುವುದೇನು ಎಂದಳು. ತಿರುಗಿ ಏನನ್ನೂ ನೆನಪು ಮಾಡುತ್ತಾ, ಹೊಳೆಯಲ್ಲಿ ಬಹಳ ಒತ್ತು ಮಾಡಬೇಡಿ ಎಂದು ಗಂಡನನ್ನು ಎಚ್ಚರಿಸಿದಳು. ತನ್ನ ಮಾತಿಗೆ ನಾನು ಮೊದಲು ಯೋಚಿಸಬಹುದೆಂದು ಅಂಜಿಕೊಂಡಂತೆ ನನ್ನನ್ನು ಕಂಡು, ಹಾಗಲ್ಲ, ಅವರು ಒಮ್ಮೊಮ್ಮೆ ಮಾತುಕತೆ ಶುರು ಮಾಡಿಬಿಟ್ಟರೆ ಒತ್ತು ಓದುದೇ ಅವರಿಗೆ ತಿಳಿಯುವುದಿಲ್ಲ, ಅದಕ್ಕೇನೆ ಹೇಳಿದೆ ಎಂದು ನುಡಿದು ಒಳಕ್ಕೆ ಹೋದಳು. ಶಂಕರಮ್ಮನ ಮಾತುಗಳನ್ನು ಕೇಳಿ ನನಗೇನೆ ಆಶ್ಚರ್ಯವಾಯಿತು. ಗೋಪಾಲಯ್ಯನಲ್ಲಿ ಮಾತಿನ ಚಾಪಲ್ಯ ಬಹಳವಾಗಿದ್ದಂತೆ ನನಗೆ ಕಾಣಿಸಲಿಲ್ಲ.
ಬದಲು ಸ್ವಲ್ಪ ಹೊತ್ತಾದರೂ ಬಂದವರೊಡನೆ ಹರಟಬೇಕೆಂಬ ಹವ್ಯಾಸ ಆಕೆಗೆ ಇದ್ದಿರಬೇಕು ಎಂದು ಅನ್ನಿಸಿತ್ತು. ಈಗ ನಾನು ಪತಿಯ ಶೀಲವನ್ನು ಬಣ್ಣಿಸಿದ ಸತಿಯ ಮಾತಿನಲ್ಲಿ ನಂಬಿಕೆಯನ್ನು ಇರಿಸಲೇ ಬಿಡಲೇ? ನನ್ನದು ಪೂರ್ಣವಾಗಿ ಒಂದು ದಿವಸದ ಅನುಭವವೂ ಅಲ್ಲ, ಜೀವಮಾನದ ಅನುಭವ ಅವಳದ್ದು. ಈಗಿರಲು ಅವಳ ಮಾತಿನಲ್ಲಿಯೇ ಹೆಚ್ಚಿನ ಸತ್ಯವಿರಬೇಕೆಂದು ತೀರ್ಮಾನಿಸಿ ಗೋಪಾಲಯ್ಯನೊಡನೆ ಹೊರಟೆ. ಹೊಳೆಯನ್ನು ಸೇರುವ ತನಕ ನಾನೇ ಮಾತುಗಾರನಾಗಿದ್ದೆ. ಅವರ ಪಾಲಿನ ಕೆಲಸ ಬರೀ ಹೂಂಕಾರಗಳು ಮಾತ್ರ. ಹೊಳೆಯ ಬಂದಿತು, ಇನ್ನು ನೀವು ಸ್ನಾನ ಮಾಡಿ ನೋಡುವ ಎಂದರು. ಅವರು ತಮ್ಮ ನಡುವಿಗೆ ಸ್ನಾನದ ಪಂಚೆಯನ್ನು ಬಿಗಿದುಕೊಂಡು ಮೂಗನ್ನು ಹಿಡಿದು ಓಂ ಶಂಕರ ಶಂಕರ ಎಂದು ನೀರಿನಲ್ಲಿ ಮೂರು ಬಾರಿ ಮುಳುಗಿ ಎದ್ದರು. ನಾನು ಅರೆ ನೀರಿನಲ್ಲಿ ಕಾಲು ಚಾಚಿ ಚಳಿಯಿಂದ ಮುಂದುವರಿಯಲು ಅಂಜಿ ತಿಳಿನೀರ ದಳದಿಂದ ಮೂಡಿ ಕಾಣುವ ಬೆಣಚು ಕಲ್ಲುಗಳ ದುಂಡಾದ ಆಕಾರಗಳನ್ನು ಮೋಹಿಸುತ್ತಾ ನಿಂತೆ. ನೀರಿನ ಹುಯ್ಲಿಗೆ ಎದುರಾಗಿ ತಮ್ಮ ನೆಲೆಯನ್ನು ನಿಲ್ಲಿಸಿಕೊಳ್ಳಲು ಯತ್ನಿಸುತ್ತಿದ್ದ ಕರಿ ಮೀನುಗಳು ನನ್ನ ಕಾಲುಗಳನ್ನು ಮುತ್ತಿ ಅಕ್ಕಡಿಯತೊಡಗಿದವು. ನನಗೀಗ ತುಂಬ ವಿಚಾರ. ಪೂರ್ಣ ನೀರಿನಲ್ಲಿ ಇಳಿಯಲೇ? ಅಲ್ಲಿಂದಲೇ ಮನೆಗೆ ತೆರಳಿ ಬಚ್ಚಲಿನಲ್ಲಿ ಸ್ನಾನ ಮಾಡಲೇ ಎಂಬ ತೊಡಕು. ಅವಸರವಾಗಿ ಓಡುತ್ತಿದ್ದ ಆ ನೀರಿನ ಮೇಲೆ ಇನ್ನೂ ಅಬೆ ಹಾರುತ್ತಿತ್ತು. ಸೂರ್ಯನ ಕಾವು ಅಲ್ಲಿನ ಶಿಲೆಗಳಿಗೆ ತಗುಲಿದಂತಿಲ್ಲ. ಅಲ್ಲಿನ ನೀರು ಮಂಜುಗಡ್ಡೆಯದೇ ಅವತಾರ. ಹಾಗೆಯೇ ನಿಂತು ಒತ್ತು ಕಳೆಯಲಾರದೆ ಮೈಗೆ ಕಾವನ್ನುಂಟು ಮಾಡಲು ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ಒಗೆಯತೊಡಗಿದೆ. ನನ್ನ ಒಗೆತ ಮುಗಿದರೂ ಗೋಪಾಲಯ್ಯನವರು ಅಲ್ಲಿಂದ ಕದಲಲಿಲ್ಲ. ಮುಳುಗಿದಲ್ಲೇ ನಿಂತು ಶೀತದಿಂದ ಹಿಮಗಟ್ಟಿದ್ದ ಮೈಯುಳ್ಳವರಂತೆ ಅವರಿದ್ದರು. ಅವರ ಬಾಯಿ ಮಾತ್ರ ಮಂತ್ರಗಳನ್ನು ಮಣಗುಟ್ಟುತ್ತಿತ್ತು, ಕೈ ನೀರನ್ನು ಸಿಂಚಿಸುತ್ತಿತ್ತು. ನಾನು ಒಗೆದ ಅರಿವಿಗಳನ್ನು ಇಂಡಿ ಬಂಡೆಯ ಕಲ್ಲುಗಳ ಮೇಲೆ ಹರವಿದೆ. ಸಮಯ ಕಳೆಯಲು ಹೊಳೆ ನೆರಳೆ ಗಿಡದ ಕಡ್ಡಿಯನ್ನು ಮುರಿದು ಹಲ್ಲನ್ನು ಉಜ್ಜತೊಡಗಿದೆ. ಅವರ ತಪಸ್ಸು ಮುಗಿಯಲಿಲ್ಲ, ಹಾಗೆಂದು ಉಪಾಯ ಕಾಣದೆ ತಿರುಗಿ ನೀರಿಗಿಳಿದೆ. ಮೊದಲನೆಯ ಮುಳುಗಿಗೆ ಅಂತರಂಗ ಬಹಿರಂಗವೆಲ್ಲ ಅದುರಿತು. ನೀರಿಂದೆದ್ದು ನನ್ನ ಮೈಯನ್ನು ಬಿರುಸಾಗಿ ತಿಕ್ಕಿಕೊಂಡೆ. ಶೀತವಾದ ಗಾಳಿ ನನ್ನನ್ನು ಕೊರೆಯತೊಡಗಿತು. ಇದು ನನ್ನ ಸ್ನಾನದ ಪೂರ್ವಾರ್ಧ, ಉತ್ತರಾರ್ಧವು ದಂಡೆಯ ಮೇಲೆಯೇ ಮುಗಿಯಿತು. ಗೋಪಾಲಯ್ಯ ಜಪವನ್ನು ತೀರಿಸಿಕೊಂಡು ನೀರಿನಲ್ಲಿ ಕಾಲು ಬಿಟ್ಟ ಬಳಿಯ ಬಂಡೆಯೊಂದರ ಮೇಲೆ ಕುಳಿತರು. ಅವರಿಗೆ ತುಸು ಸಮೀಪದಲ್ಲಿ ಬಿಸಿಲಿಗೆ ಕಾಲು ಚಾಚಿ ನಾನು ಕುಳಿತಿದ್ದೆ. ಅಂದರೆ ಒಂದು ಸಂಗತಿ ನೋಡಿ ಎಂದರು ಅವರು. ಕೆಂಡಕ್ಕಿಕ್ಕಿದ ಕಬ್ಬಿಣವನ್ನು ನೀರಿಗದ್ದಿದಷ್ಟು ವಿಪರೀತವಾಗಿ ಅವರು ಮೌನದಿಂದ ಮಾತಿಗೆ ಧುಮುಕಿದರು. ಯಾವ ಮಾತಿಗೆ ಬಂದಿರಿ ನೀವು ಎಂದು ಕೇಳಿದರು. ನಡುವೆ ಏನೋ ಮಾತು ಸಾಗಿತ್ತೆಂದು, ನಾನೇ ಎಲ್ಲೂ ಕಿವಿಗೊಟ್ಟು ಉದಾಸೀನವಾಗಿದ್ದೇನೆಂದು ನನಗೆ ತೋಚಿತು ಅವರೆಂದರು. ಆಗ ಕೇಳಲಿಲ್ಲವೇ ನೀವು? ಈ ಪ್ರದೇಶದಲ್ಲಿ ವಾಸವಾಗಿರಲು ನಿಮಗೆ ಬೇಸರವಾಗುವುದಿಲ್ಲವೇ ಎಂದು. ಅದನ್ನೇ ನೆನೆದು ಸಂಗತಿ ಹೇಳುತ್ತಿದ್ದೇನೆ ಎಂದರು. ಬೆಟ್ಟದ ಕುಡಿಯಿಂದ ನದಿಗೆ ಬರುವ ತನಕ ನೆಲದ ಗರ್ಭದಲ್ಲಿಯೇ ಹುದುಗಿ ಹರಿಯುತ್ತಿದ್ದ ಅವರ ವಿಚಾರ ಸರಣಿ ಈಗ ಮೇಲೆ ಬಂದುದು ನನಗೆ ಸ್ಪಷ್ಟವಾಯಿತು. ಆಗಿನ ನನ್ನ ಪ್ರಶ್ನೆಗೆ ಈಗ ಉತ್ತರ ಬರುತ್ತಿದೆ ತಿಳಿಯಿತು. ಹೌದು, ನನಗೆ ಅದನ್ನು ನೆನೆದುಕೊಂಡು ಆಶ್ಚರ್ಯವಾಗುತ್ತಿದೆ. ಮನುಷ್ಯನಿಗೆ ಮನುಷ್ಯನ ಸಹವಾಸ ಬೇಕೇ ಬೇಕು, ಆಗಾಗ ಬೇಕಾಗುತ್ತದೆ. ನೀವು ಗಂಡ ಹೆಂಡರಿಬ್ಬರು ಜನಸಂಚಾರವಿಲ್ಲದ ಇಂಥ ಕೊಂಪೆಯಲ್ಲಿ ವಾಸವಾಗಿದ್ದೀರಿ. ನಿಜ, ಕೆಲಸದಲ್ಲಿರುವ ಗಳಿಗೆಯಲ್ಲಿ ಜನ ಬೇಕೆನಿಸಲಾರರು. ಕೆಲವೊಮ್ಮೆ ಆಳುಗಳು ಬಂದು ಮನೆಯ ಮುಂದೆ ಸುಳಿದರೂ ತೃಪ್ತಿಯಾಗುತ್ತದೆ. ಆದರೆ ಕೆಲಸವಿಲ್ಲದೆ ಒಂಟಿಯಾಗಿದ್ದಾಗ ಎಷ್ಟೋ ಬಾರಿ ಈ ಅರಣ್ಯದಲ್ಲಿ ಯಾಕೆ ಬಂದು ಇದ್ದೇವೆ ಎನಿಸುವುದಿಲ್ಲವೇ?
ಹಾಗೇನಿಲ್ಲ, ನಾನು ಇಲ್ಲಿಗೆ ಮದುವೆಯಾಗಿ ಬಂದಾಗಲೆಲ್ಲ ಬರುವ ತನಕವೂ ಒಬ್ಬಂಟಿಗನಾಗಿಯೇ ಇದ್ದೆ. ನನ್ನ ಅಪ್ಪ ಅಬ್ಬೇರು ಬೇಗನೆ ತೀರಿಕೊಂಡರು. ಆದರೆ ನಾನು ಆಗೇನು ಪುಟ್ಟ ಕೂಸಲ್ಲ. ನನ್ನ ಉಪನಯನವಾದ ವರ್ಷವೇ ತಂದೆ ಕಾಲವಾದರು. ಇದಾದ 6-8 ವರ್ಷಗಳ ಬಳಿಕ ತಾಯಿ ತೀರಿಕೊಂಡಳು. ತಂದೆಯು ತೀರಿಕೊಂಡ ಬಳಿಕ, ಅಂದರೆ ನನ್ನ 10ನೆಯ ವಯಸ್ಸಿನಿಂದ ನಾವಿಬ್ಬರು ಈಗಿರುವ ಮನೆಯಲ್ಲಿ ಒಂಟಿ ಜೀವನ ಕಳೆದೆವು. ಬೇಸರವಾದಾಗ ನನ್ನನ್ನು ಅಬ್ಬೆ ಮಾತನಾಡಿಸಬೇಕು, ಅಬ್ಬೆಯನ್ನು ನಾನು ಮಾತನಾಡಿಸಬೇಕು. ದಿನದ ವೇಳೆ ದನ ಕರು ತೋಟ ಗದ್ದೆ ಹಾಳು ಒಕ್ಕಲು ಎಂದು ವಿರಾಮವಿಲ್ಲದೆಯೇ ಸಾಗುತ್ತಿತ್ತು. ಅಲ್ಲಿಯ ತನಕ ನನಗೂ ಒಂಟಿತನ ಎಷ್ಟು ಕಠಿಣವೆಂಬುದು ತಿಳಿದಿರಲಿಲ್ಲ. ತಾಯಿ ತೀರಿಕೊಂಡ ಮೇಲೆಯೇ ಅದರ ತಿಳಿವಾದದ್ದು ನನಗೆ. ಆಕೆ ಕಣ್ಣು ಮುಚ್ಚಿದ ತಿಂಗಳ ಕಾಲ ಮನೆಗೆ ಸೋದರ ಮಾವನ ಮನೆಯವರು ಬಂದಿದ್ದರು. ಅವರು ಹೊರಡುವ ವೇಳೆಯೂ ಬಂದಿತು. ಅವರೆಂದರು, ಮಗು ಗೋಪಾಲ, ಇಲ್ಲಿ ನೀನೊಬ್ಬನೇ ಇದ್ದು ಏನು ತಪಸ್ಸು ಮಾಡುತ್ತೀಯ? ಬಾ, ನಮ್ಮ ಮನೆಯಲ್ಲಿರು. ಈ ಜ್ವರದ ಕೊಂಪೆಯಲ್ಲಿ ಒಬ್ಬನೇ ಇರುವುದರಲ್ಲಿ ಅರ್ಥವಿಲ್ಲ ಎಂದರು. ನನಗೂ ಆ ಮಾತು ನಿಜ ಎನಿಸಿತು. ನಮ್ಮಮ್ಮನು ತೀರಿಕೊಂಡದ್ದು ಜ್ವರದ ಗಡ್ಡೆ ಬಲಿತುದರಿಂದಲೇ. ನಾನಾದರೂ ವಾರಕ್ಕೊಂದೆರಡು ದಿವಸ ಜ್ವರದಿಂದ ಹಾಸಿಗೆ ಹಿಡಿಯಬೇಕಾಗುತ್ತಿತ್ತು. ಹೀಗೆಂದು ನನ್ನ ಸೋದರ ಮಾವನ ಮನೆಗೆ ಹೋಗುವ ನಿರ್ಧಾರ ಮಾಡಿದೆ. ಬೆಳ್ಳಾರೆ ಅವರ ಊರು, ಇಲ್ಲಿಂದ 6 ಹರಿದಾರಿ ದೂರವಷ್ಟೆ. ನಮ್ಮೂರಿನಂಥ ನಿರ್ಜನ ಪ್ರದೇಶವೂ ಅದಲ್ಲ. ಆದರೆ ಅಲ್ಲಿ ನನಗೆ 1 ವರ್ಷ ಸಹ ಇರಲು ಸಾಕು ಸಾಕಾಯಿತು. ಸೋದರ ಮಾವ ನನ್ನವನಾದರೂ ಮಾವನ ಮಡದಿ ಬೇರೆಯೇ ಕುಲದವಳು. ಅವಳು ಕೊಟ್ಟ ಪೀಡೆಗಳನ್ನು ಒಳಗೊಳಗೆ ನುಂಗಿಕೊಂಡೆ. ಕೊನೆಗೊಂದು ದಿನ ಸುದ್ದಿ ಇಲ್ಲದೆ ಊರನ್ನು ಬಿಟ್ಟೆ. ಇಲ್ಲಿ ನನ್ನಮ್ಮ ತೋಟ ದೇರಣ್ಣನ ತಂದೆಗೆ ಗೆಣಿ ಕೊಟ್ಟಿತ್ತು. ಹೀಗಾಗಿ ಊರಿಗೆ ಮರಳಲಿಲ್ಲ. ಒಬ್ಬನೇ ಎದ್ದು ಹೊಲ ಮನೆ ಮಾಡುವ ಸಾಹಸ ನನಗಿರಲಿಲ್ಲ. ಒಂಟಿಯಾಗಿ ತಿರುಗಿ ಮನೆಗೆ ಕಾಲಿರಿಸಲು ಇಷ್ಟವಾಗಲಿಲ್ಲ. ಪ್ರಾಯಕ್ಕೆ ಕಾಲಿರಿಸಿದ್ದೇನೆ ಎಂಬ ತಿಳಿವು ನನಗೆ. ಮಾವನಲ್ಲಿ ಇದ್ದಾಗಲೇ ಮದುವೆಯ ಹಂಬಲವು ಮನಸ್ಸಿನಲ್ಲಿ ಅಂಕುರಿಸಿತ್ತು. ಈಗ ಆ ಆಸೆ ಬಲವತ್ತರವಾಯಿತು. ಆದ್ದರಿಂದ ಕನ್ಯಾರ್ಥಿಯಾಗಿ ಪಡುವಣ ಸೀಮೆಯನ್ನೆಲ್ಲ ಅಲೆದಾಡಿದೆ. ಕುಂಬಳೆಯ ಸೀಮೆಯಿಂದ ಸುಳ್ಳಿಯ ಸೀಮೆಯ ತನಕ ನಾನು ಹೊರಟ ಮನೆಗಳಿಗೆ ದಿಕ್ಕಿಲ್ಲ. ಮದುವೆಯಾಗಲು ಬಂದ ನನ್ನ ದಿಟ್ಟತನವನ್ನು ಕಂಡು ನಕ್ಕವರುಂಟು, ಹಾಸ್ಯ ಮಾಡಿದವರೂ ಉಂಟು. ಆದರೆ ಹೆಣ್ಣನ್ನು ಕೊಟ್ಟವರು ಯಾರೂ ಇಲ್ಲ.